ಸರ್ ಹೇಳಿ, ಇವತ್ತು ನಿಮ್ಮ ಪಕ್ಷದ ಅಧಿಮತ ನಾಯಕರು ಮತ್ತು ಕೇಂದ್ರ ಸಚಿವರು ನಮ್ಮ ನಗರದಲ್ಲಿ ರಾಜ್ಯ ಕಂಡ ಒಬ್ಬ ಅಪರೂಪದ ಸ್ನೇಹಮರಿ ರಾಜಕಾರಣಿಗಳು ನಮ್ಮ ನಾಯಕರಾಗಿದ್ದಂಥ ಸನ್ಮಾನ್ಯ ಅನಂತಕುಮಾರ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ರಾಷ್ಟ್ರದ ಉದ್ದಗಲಕ್ಕೂ ಕೂಡ ಬೆಳೆಸ್ಕೊಂಡು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳಿಗೆ ಚಿಂತಕರಾಗಿ ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಅದ್ವಾನಿ ಅವರು ಇರ್ಬೋದು, ಈ ರಾಷ್ಟ್ರ ಕಂಡ ಒಬ್ಬ ಮುತ್ಸದಿಯ ರಾಜಕಾರಣಿಗಳು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ಕೊಂಡಿ ಕಳಿಸಿದೆ. ಈ ಕೊಂಡಿಯನ್ನು ಮತ್ತೆ ತುಂಬತಕ್ಕಂಥ ವ್ಯಕ್ತಿತ್ವ, ದೂರದೃಷ್ಟಿ, ಅನುಭವ ಪ್ರಾಯಶಃ ಯಾರಲ್ಲೂ ಕೂಡ ನಾವು ಕಾಣೋಕ್ಕಾಗೋದಿಲ್ಲ. ಅನಂತಕುಮಾರ್ ಅವರಿಗೆ ಅನಂತಕುಮಾರ್ ಅವರೇ ಸಾಟಿನ ವಿನ ಮತ್ತೊಬ್ಬರಿಲ್ಲ. ಕರ್ನಾಟಕದ ಎಂಥ ಸಮಸ್ಯೆಗಳು ಬಂದಾಗಲೂ ಕೂಡ, ರಾಷ್ಟ್ರದಲ್ಲಿ ಯಾವುದೇ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಕಾವೇರಿಯ ಜಟಿಲ ಸಮಸ್ಯೆ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಇರ್ಬೋದು, ರಾಜ್ಯಕ್ಕೆ ಬಂದಂಥ ಅನೇಕ ಸಮಸ್ಯೆಗಳಿಗೆ ತಮ್ಮದೇ ಆದಂಥ ಅನುಭವವನ್ನು ರಾಷ್ಟ್ರದ ನಾಯಕರುಗಳಿಗೆ ಮನವರಿಕೆ ಮಾಡಿ, ರಾಷ್ಟ್ರದಲ್ಲಿದ್ದಂಥ ಅಂದಿನ ದಿವಂಗತ ಪ್ರಧಾನಿಗಳಾದ ರಾಜೀವ್ ಗಾಂಧಿ ಅವರಿರ್ಬೋದು, ಮನಮೋಹನ್ ಸಿಂಗ್ ಅವರಿರ್ಬೋದು, ವಾಜಪೇಯಿ ಸಾಹೇಬರಿರ್ಬೋದು, ತದನಂತರ ಬಂದಂಥ ಸನ್ಮಾನ್ಯ ದೇವೇಗೌಡರಿರ್ಬೋದು, ಬೇರೆ ಬೇರೆಯವರಿರ್ಬೋದು, ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತಿನ ರಾಷ್ಟ್ರದ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ತುಂಬ ಹತ್ತಿರದಲ್ಲಿದ್ದಂಥವರು. ಜಟಿಲ ಸಮಸ್ಯೆಗಳು ಎಂಥ ಸಂದರ್ಭದಲ್ಲೂ ಕೂಡ ಅವರು ಸಹನೆಯನ್ನು ಕಳೆದುಕೊಳ್ಳದೆ ಅನೇಕ ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥ ಪ್ರಗತಿಪರ ಚಿಂತನೆಯನ್ನು ಮಾಡಿ, ಮೊನ್ನೆ ತಾನೇ ನಡೆದಂಥ ಜಿ ಎಸ್ ಟಿಯ ಒಂದು ಬಿಲ್ಲನ್ನು ಒಂದು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಅವರು ಎಲ್ಲರಲ್ಲೂ ಕೂಡ ಒಮ್ಮತವನ್ನು ಮೂಡಿಸ್ತಕ್ಕಂಥದ್ರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಬೆನ್ನೆಲುಬಾಗಿ ನಿಂತವರು. ಇಂಥ ಒಬ್ಬ ನಾಯಕ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ನಮ್ಮ ಲೋಕಸಭಾ ಸದಸ್ಯರು ಅಂತ ಹೇಳುವ ಹೆಮ್ಮೆ ಹೆಗ್ಗಳಿಕೆ ನಮ್ಮೆಲ್ಲರದಾಗಿತ್ತು. ಅವರನ್ನು ಇವತ್ತು ಕಳ್ಕೊಂಡು ಇಡೀ ರಾಜ್ಯ ಬಡವಾಗಿದೆ. ಅವರ ಅನೇಕ ದಿನಚರಿಗಳು, ಅವರು ಕೈಗೊಳ್ತಕ್ಕಂಥ ತೀರ್ಮಾನಗಳು, ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಅವರಿಗೆ ಇದ್ದಂಥ ದೂರದೃಷ್ಟಿ ಪ್ರಯಾಸ ನಾನು ಯಾರಲ್ಲೂ ಕೂಡ ಕಾಣೋಕ್ಕಾಗೋದಿಲ್ಲ. ಸತತವಾಗಿ 6 ಬಾರಿ ಲೋಕಸಭಾ ಸದಸ್ಯರಾಗಿ ಬೆಂಗಳೂರು ಲೋಕಸಭಾ ಕ್ಷೇತ್ರವನ್ನು, ಬೆಂಗಳೂರನ್ನು ಈ ರಾಷ್ಟ್ರದ ಉತ್ತುಂಗಕ್ಕೆ ಕೊಂಡೊಯ್ತಕ್ಕಂಥದಕ್ಕೆ, ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನು ಇಡ್ತಕ್ಕಂಥದಕ್ಕೆ, ಬೆಂಗಳೂರಿಗೆ ಮೇಲು ಸೇತುವೆಗಳು, ಮೆಟ್ರೋ ಯೋಜನೆ ಮತ್ತು ವಸತಿ ಯೋಜನೆಗಳನ್ನು, ಕುಡಿಯೋ ನೀರಿನ ಯೋಜನೆಗಳನ್ನು ಸುಮಾರು 20 ವರ್ಷಗಳ ಹಿಂದೆ ಈ ರಾಜ್ಯಕ್ಕೆ ಸಮರ್ಪಣೆ, ರಾಜ್ಯದ ರಾಜಧಾನಿಗೆ ಸಮರ್ಪಣೆ ಮಾಡಿದಂಥ ಮಹಾನ್ ದೂರದೃಷ್ಟಿಯ ಚಿಂತಕ ನಮ್ಮನ್ನು ಅಗಲಿದ್ದಾರೆ. ನಾನಾದರೂ ಅವರಿಗೆ ತುಂಬ ಹತ್ತರಿಂದ ಬಲ್ಲವನಾಗಿದ್ದೇನೆ. ಅಂಥ ಒಬ್ಬ ಅನಂತಕುಮಾರ್ ಅವರು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದು ಪ್ರಾಯಶಃ ವಿಧಿಯ ನಿಯಮ, ಆ ಭಗವಂತ ಯಾರನ್ನು ಯಾವ ರೀತಿ ದೃಷ್ಟಿಸ್ತಾನೆ ಅನ್ನೋದು ಯಾರಿಗೂ ಅರಿವಿಲ್ಲದಾಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಇಂಥ ಒಂದು ಆಘಾತವನ್ನು ತಡ್ಕೊಳ್ತಕ್ಕಂಥದಕ್ಕೆ ಅವ್ರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಸೋಮಣ್ಣ ಅವ್ರನ್ನ ಬಿಜೆಪಿ ಪಕ್ಷಕ್ಕೆ ಕರೆತರುವಲ್ಲಿ ಅನಂತಕುಮಾರ್ ಅವರು ಪ್ರಮುಖ ಪಾತ್ರ ವಹಿಸಿದ್ರು. ಜೊತೆಗೆ ಯಾವುದೇ ಲೋಕಸಭಾ ಎಲೆಕ್ಷನ್ ನಡೆಯುವಾಗ ಗೋವಿಂದರಾಜ್ ನಗರ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಲೀಡನ್ನು ಸೋಮಣ್ಣ ಅವರು ತಂದುಕೊಡ್ತಾ ಇದ್ರು. ಈ ನಿಟ್ಟಿನಲ್ಲಿ ನಿಮಗೆ ಬಹಳ ಆತ್ಮೀಯರಾಗಿದ್ರು. ಒಂದು, ನಾನೇನಾದ್ರು ಬಿಜೆಪಿಗೆ ಇವತ್ತು ಬಂದು ಇರಬೇಕಾದ್ರೆ ಮೂಲತಃ ಕಾರಣರು ಸನ್ಮಾನ್ಯ ಅನಂತಕುಮಾರ್ ಅವರು. ನಾನು ಲೀಡ್ ಕೊಟ್ಟಿದ್ದು ಮತ್ತೊಂದು ಭಾಗದೊಂದು ನನಗೆ ದೊಡ್ಡದಲ್ಲ. ಆ ವ್ಯಕ್ತಿಯನ್ನು ಕಳ್ಕೊಂಡಿದ್ದು ದೊಡ್ಡ ಆಘಾತವಾಗಿದೆ. ನನಗಂತೂ ಇದು ತಡ್ಕೊಳ್ಳೋಕ್ಕೂ ಕೂಡ ಸಾಧ್ಯತೆ ಇಲ್ಲ.
ನಮ್ಮ ಮನೆಯ ಒಬ್ಬ ಹಿರಿಯ ಸಹೋದರನನ್ನು ಕಳ್ಕೊಂಡಂತ ನೋವಾಗಿದೆ. ನಾನು ಎಷ್ಟು ಲೀಡ್ ಕೊಟ್ಟೆ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ನೇಹಕ್ಕೆ ಮತ್ತೊಂದು ಹೆಸರಾಗಿ ನಾನು ಈ ಸಾರಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅನಾನುಕೂಲಗಳಾದಾಗ, ಪಕ್ಷದಲ್ಲಿ ಗೊಂದಲ ಆದಾಗ, ನಾನು ನಿಲ್ಲೋದು ಬೇಡ ಅಂದಾಗ ರಾಷ್ಟ್ರದ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಮಾತನಾಡಿ, ನನ್ನನ್ನು ಕರೆಸಿ ಮಾತನಾಡಿ, ಮತ್ತೆ ನಾನು ಗೋವಿಂದರಾಜ್ ನಗರದಲ್ಲಿ ನಿಂತು ಇವತ್ತು ಶಾಸಕನಾಗಬೇಕಾದ್ರೆ ಮೂಲತಃ ಪ್ರಾಯಶಃ ಅನಂತಕುಮಾರ್ ಅವರು ಅವರ ದೂರದೃಷ್ಟಿ, ಯಾವುದೇ ಕಾರಣಕ್ಕೆ ನೀನು ನಮ್ಮ ಜೊತೆಲೇ ಇರಬೇಕು ಅಂತ ಹೇಳಿ ನಮ್ಮನ್ನೆಲ್ಲರೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಾಗಿ ಕಂಡಂಥ ಅವರು, ಒಂದೇ ದೋಣಿಯಲ್ಲಿ ಸಾಗಿಸ್ತಕ್ಕಂಥ ಚಾತುರ್ಯತೆ, ಬುದ್ಧಿವಂತಿಕೆ, ಸಮಯ ಪ್ರಜ್ಞೆ, ದೂರದೃಷ್ಟಿಯ ಮತ್ತೊಬ್ಬ ನಾಯಕ ನಮ್ಮಲ್ಲಿ ಕಾಣೋಕ್ಕೆ ಸಾಧ್ಯತೆ ಇಲ್ಲ. ಪ್ರಾಯಶಃ ಯಾರಿಗೆ ಎಷ್ಟು ನಷ್ಟನೋ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ಆತ್ಮೀಯರನ್ನು, ಸ್ನೇಹಜೀವಿಯನ್ನು ಎಂಥ ಸಂದರ್ಭದಲ್ಲೂ ಕೂಡ ಸಂಯಮವನ್ನು ಕಳೆದುಕೊಳ್ಳದೆ ಎಲ್ಲರಲ್ಲೂ ಕೂಡ ಸಮಾನತೆಯನ್ನು, ಒಬ್ಬರಿಗೂ ಕೂಡ ಒಂದು ಸಣ್ಣ ಅಪಚಾರವನ್ನು ಮಾಡಿದಾಗೆ ಅಜಾತ ಶತ್ರುವಾಗಿ ಪ್ರಾಯಶಃ ರಾಜಕಾರಣವನ್ನು ಮಾಡಿದಂಥ ಒಬ್ಬ ನಾಯಕ ನಮ್ಮನ್ನು ಅಗಲಿದ್ದಾರೆ ಅಂದರೆ ಅನಂತಕುಮಾರ್ ಅವರನ್ನು ಒಂದು ಪಕ್ಷಕ್ಕಾಗಲಿ, ಒಂದು ವ್ಯಕ್ತಿತ್ವಕ್ಕಾಗಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಒಂದು ದೊಡ್ಡ ಆಶಾಕಿರಣವಾದಂಥವರು ಅವರು ನಮಗೆ ಅಗಲಿರೋದು ಭರಿಸಲಾಗದ ನೋವಾಗಿದೆ. ಥ್ಯಾಂಕ್ ಯು.